हाय फ्रेंड्स, नानु नारायण। इवत्तु ई वीडियोली नम्म कर्नाटक राज्य सरकार बेंगलूरु औट्स्कर्ट्स न 2000 एकरेगळल्ली निर्माण माडलु होरटिरुव नॉलेज हेल्थ इनोवेशन अंड रिसर्च सिटी इदर बग्गे ननगे गोत्तिरुवंत एल्ल विषय हेळ्ता होग्तीनि। वेलकम टु माय चानल असेट कन्नड। स्नेहितरे, नम्म भारतदल्लि सामान्यवागि हास्पिटल अंड रिसर्च सेंटर ओंदे कडे इरोदिल्ल। ದೊಡ್ಡ ದೊಡ್ಡ ಆಸ್ಪತ್ರೆ ಇರೋ ಜಾಗದಲ್ಲಿ ಔಷಧಿ ಕಂಡಿಡಿಯುವಂತ ವ್ಯವಸ್ಥೆ ಇರಲ್ಲ, ಮತ್ತೆ ಈ ಔಷಧಿ ಕಂಡಿಡಿಯುವಂತ ಜಾಗಗಳಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇರಲ್ಲ। ಆದರೆ ವಿದೇಶಗಳಲ್ಲಿ ಈ ಒಂದು ಹಾಸ್ಪಿಟಲ್ ಮತ್ತೆ ರಿಸರ್ಚ್ ಸೆಂಟರ್ ಎರಡು ಒಟ್ಟಾಗಿ ಇರುವಂತ ವ್ಯವಸ್ಥೆ ಬಹಳ ಕಡೆ ಇದೆ। ಅದೇ ರೀತಿಯಲ್ಲಿ ಈಗ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಇನೋವೇಟಿವ್ ಮೆಡಿಕಲ್ ಫೆಸಿಲಿಟಿ ಇರುವಂತ ಒಂದು ರಿಸರ್ಚ್ ಸೆಂಟರ್ ಮತ್ತೆ ಒಂದು ಹಾಸ್ಪಿಟಲ್ ಎಲ್ಲ ಒಟ್ಟಾಗಿ ಇರುವಂತ ಒಂದು ವ್ಯವಸ್ಥೆನ 2000 ಎಕರೆಗಳಲ್ಲಿ ನಮ್ಮ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ನಿರ್ಮಾಣ ಮಾಡೋದಾಗಿ ಹೇಳ್ಕೊಂಡಿದ್ದಾರೆ। ಇದೇ ರೀತಿ ನಾವು ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈ ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ ಅಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಗೆ ಬರ್ತದೆ। ಅಮೆರಿಕ ತರದ ದೊಡ್ಡ ದೊಡ್ಡ ದೇಶಗಳಲ್ಲಿ ಹಾಸ್ಪಿಟಲ್ ಮತ್ತೆ ರಿಸರ್ಚ್ ಫೆಸಿಲಿಟಿ ಇವೆರಡು ಒಟ್ಟೊಟ್ಟಿಗೆ ಇರುವಂತ ವ್ಯವಸ್ಥೆ ಬಹಳ ಕಡೆಗಳಲ್ಲಿ ಇದೆ। ನಮ್ಮ ದೇಶದಲ್ಲಿ ಈ ತರದ ಮೊತ್ತ ಮೊದಲ ಪ್ರಯತ್ನನ ನಮ್ಮ ಬೆಂಗಳೂರು ಐಎಸ್ಸಿ ಅವರು ನಿರ್ಮಾಣ ಮಾಡುತ್ತಿದ್ದಾರೆ। ಈ ಒಂದು ಆಸ್ಪತ್ರೆ ಮುಂದಿನ ವರ್ಷದೊಳಗೆ ಇದು ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ಸಿಗಲಿದೆ। ಇದರ ಎಲ್ಲಾ ಡೀಟೇಲ್ಸ್ ಈ ನನ್ನ YouTube ವಿಡಿಯೋದಲ್ಲಿದೆ। ಇದರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಇದನ್ನ ನೋಡ್ಕೋಬಹುದು। ಈ ತರದ ಹಾಸ್ಪಿಟಲ್ ಮತ್ತು ರಿಸರ್ಚ್ ಫೆಸಿಲಿಟಿ ಒಂದೇ ಕಡೆ ಇರೋದ್ರಿಂದ ಕರೋನಾದಂತ ಹೊಸ ಕಾಯಿಲೆಗಳು ಬಂದ್ರೆ ಅದಕ್ಕೆ ತಕ್ಷಣ ಔಷಧಿ ಕಂಡುಹಿಡಿಯಬಹುದಾದಂತ ಅನುಕೂಲಗಳು ಮತ್ತು ಫೆಸಿಲಿಟಿಗಳು ಈ ತರದ ಹಾಸ್ಪಿಟಲ್ ಮತ್ತು ರಿಸರ್ಚ್ ಫೆಸಿಲಿಟಿಗಳಲ್ಲಿ ಇರ್ತದೆ। ಯಾಕೆಂದ್ರೆ ಕಾಯಿಲೆಗೆ ಔಷಧಿ ಕೊಡುವಂತ ಡಾಕ್ಟರ್ ಮತ್ತು ಔಷಧಿ ಕಂಡುಹಿಡಿಯುವಂತ ವಿಜ್ಞಾನಿ ಇವಿಬ್ಬರು ಒಂದೇ ಸೂರಿನಲ್ಲಿ ಕೆಲಸ ಮಾಡುವಂತ ವ್ಯವಸ್ಥೆ ಇಲ್ಲಿ ಇರ್ತದೆ। ಮತ್ತು ಕಾಯಿಲೆನ ಬಹಳ ಹತ್ತಿರದಿಂದ ನೋಡಿ ಅದರ ಗುಣಲಕ್ಷಣಗಳನ್ನು ತಿಳ್ಕೊಂಡು ಶೀಘ್ರವಾಗಿ ಔಷಧಿ ಕಂಡುಹಿಡಿಯುವಂತ ವ್ಯವಸ್ಥೆ ಇಲ್ಲಿರ್ತದೆ। ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಇದೇ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದಾಗಿ ಹೇಳ್ಕೊಂಡಿದ್ದಾರೆ। ಅದರ ಪ್ರಕಾರ ಒಂದು ನಾಲೆಜ್ ಹೆಲ್ತ್ ಇನೋವೇಟಿವ್ ಅಂಡ್ ರಿಸರ್ಚ್ ಸಿಟಿಯನ್ನು 2000 ಎಕರೆಯಲ್ಲಿ ನಮ್ಮ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ನಿರ್ಮಾಣ ಮಾಡುವುದಾಗಿ ಹೇಳ್ಕೊಂಡಿದ್ದಾರೆ। ಪ್ರಾರಂಭದಲ್ಲಿ 1000 ಎಕರೆಯಲ್ಲಿ ವ್ಯವಸ್ಥಿತವಾದಂತಹ ಒಂದು ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ನಿರ್ಮಾಣ ಮತ್ತು ಹೈಟೆಕ್ ವ್ಯವಸ್ಥೆಯೊಂದಿಗೆ ಹೊಸ ಇನೋವೇಟಿವ್ ಅಂಡ್ ರಿಸರ್ಚ್ ಸೆಂಟರ್ ಅನ್ನು ಕೂಡ ನಿರ್ಮಾಣ ಮಾಡಲಾಗುವುದು। ಮತ್ತು ಇದರಲ್ಲಿ ಹೂಡಿಕೆ ಮತ್ತು ತಮ್ಮ ಘಟಕಗಳನ್ನು ಸ್ಥಾಪಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮೆಡಿಕಲ್ ಮತ್ತು ರಿಸರ್ಚ್ ಕಂಪನಿಗಳನ್ನು ಆಹ್ವಾನಿಸಲಾಗುವುದು ಎಂದು ಹೇಳಿಕೊಂಡಿದ್ದಾರೆ। ಮತ್ತು ಈ ಒಂದು ವ್ಯವಸ್ಥೆಯ ಉಪಯೋಗವನ್ನು ನಮ್ಮ ರಾಜ್ಯದವರು ಮಾತ್ರ ಪಡೆಯಬಹುದಾಗಿ ಹೇಳ್ಕೊಂಡಿದ್ದಾರೆ। ಕರೋನಾದಂತಹ ದೊಡ್ಡ ಗಂಡಾಂತರ ಕಾಯಿಲೆಗಳು ಬಂದಮೇಲೆ ಎಲ್ಲ ದೇಶಗಳು ಆರೋಗ್ಯ ವ್ಯವಸ್ಥೆಯಲ್ಲಿ ಬಹಳ ಹೂಡಿಕೆ ಮಾಡ್ತಿದ್ದಾರೆ। ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಸಹ ಮುಂದಿನ ದಿನಗಳಲ್ಲಿ ಆಗ್ಬೋದಾದಂತ ಅನಾಹುತ ತಪ್ಪಿಸಲು ವ್ಯವಸ್ಥೆಯ ಭಾಗವಾಗಿ ಈ ರೀತಿಯ ಫೆಸಿಲಿಟಿಗಳನ್ನ ನಿರ್ಮಾಣ ಮಾಡುವುದು ಸೂಕ್ತ ಅಂತ ಅನ್ನಿಸ್ತದೆ। ನಮ್ಮ ರಾಜ್ಯ ಸರ್ಕಾರ ಈ ರೀತಿಯ ವ್ಯವಸ್ಥೆನ ನಮ್ಮ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಸ್ಥಾಪಿಸಲಿ। ಯಾಕೆ ಅಂದ್ರೆ ನಮ್ಮ ದೇಶದ ಪ್ರತಿ ನಾಗರಿಕನಿಗೂ ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ಸಿಗ್ಬೇಕು, ಆ ದಿನ ಬರುವವರೆಗೆ ಜನ ಇದಕ್ಕೆ ಒತ್ತಾಯ ಮಾಡ್ತಾನೆ ಇರಬೇಕು, ಅದೇ ತರದ ನನ್ನ ಒತ್ತಾಯದೊಂದಿಗೆ। ಸ್ನೇಹಿತರು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ। ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ಬೆಲ್ ಐಕನ್ ನ ಒತ್ತಿ ನಮ್ಮ ಚಾನೆಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರ್ತದೆ। ಈ ವಿಡಿಯೋನ ಇಲ್ಲಿವರೆಗೂ ವ್ಯಾಚ್ ಮಾಡಿದ್ದಕ್ಕೆ ಧನ್ಯವಾದ। ಥ್ಯಾಂಕ್ ಯು, ನಮಸ್ಕಾರ।